ಪದ್ಯ 7 ವೀರಲವ, ಕವಿ ಲಕ್ಷ್ಮೀಶ. ಪದ್ಯದ ಸಂಕ್ಷಿಪ್ತ ಸಾರಾಂಶ. ಒಂದು ಬಾರಿ ಶ್ರೀರಾಮನು ಅಶ್ವಮೇಧ ಯಾಗವನ್ನು ಕೈಗೊಂಡಿರುತ್ತಾನೆ. ಆ ಅಶ್ವವನ್ನು ಪೂಜೆ ಮಾಡಿಬಿಟ್ಟಾಗ ಭುಜಬಲವುಳ್ಳ ದೊರೆಗಳೆಲ್ಲರೂ ಶ್ರೀರಾಮನ ಆಜ್ಞೆಯನ್ನು ಕೇಳಿ ಎದರಿ ಆ ಕುದುರೆಗೆ ನಮಸ್ಕರಿಸಿ ಬಿಟ್ಟು ಕಳುಹಿಸಲು ಆ ಶ್ರೀರಾಮನ ಅಶ್ವಮೇಧದ ಯಜ್ಞದ ಕುದುರೆಯು ಭೂಮಿಯ ಮೇಲೆ ಸಂಚರಿಸುತ್ತಾ ವಾಲ್ಮೀಕಿಯ ವಾಸವಿದ್ದ ಉದ್ಯಾನವನದ ಹಸುರನ್ನು ಬಯಸಿ ಆಶ್ರಮಕ್ಕೆ ಬಂದಿತು. ಆಶ್ರಮದ ಕಾವಲಿಗೆ ಇದ್ದ ಲವನು ಅಶ್ವವನ್ನು ನೋಡಿ ಅಲ್ಲಿಗೆ ಬರುತ್ತಾನೆ. ಆ ಯಜ್ಞಾಶ್ವದ ಅಣೆಯಲ್ಲಿದ್ದ ಪಟ್ಟಿಯಲ್ಲಿ ಉರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನ್ ಓರ್ವನೇ ವೀರನ್ ಆತನ ಯಜ್ಞ ತುರಗಮಂ ಇದು ನಿರ್ವಹಿಸಲಾರ್ಪರ್ ಆರಾದೊಡೆಂದು ಬರೆದಿದ್ದ ಲೇಖನವನೋದಿ. ಅಂದರೆ ಭೂಮಂಡಲದಲ್ಲಿ ಕೌಸಲ್ಯ ದೇವಿಯು ಪಡೆದ ಮಗನೇ ಶ್ರೀರಾಮನು. ಅವನೊಬ್ಬನೇ ವೀರನು. ಆತನ ಯಜ್ಞದ ಕುದುರೆ ಇದು. ನಿರ್ವಹಿಸಲು ಸಮರ್ಥರಾದವರು ಯಾರಾದರೂ ಇದ್ದರೆ ತಡೆಯಲಿ ಎಂದು ಬರೆಯಲಾಗಿತ್ತು. ಇದನ್ನು ನೋಡಿದಲವನು ತನ್ನ ಮಾತೆಯನ್ನು ಸರ್ವಜನಮಂ ಬಂಜೆ ಎನ್ನದಿರ್ಪುದೇ ಎಂದು ಆ ಯಜ್ಞದ ಕುದುರೆಯನ್ನು ಉತ್ತರೀಯದಿಂದ ಕೊರಳಿಗೆ ಬಿಗಿದು ಬಾಳೇ ಗಿಡಕ್ಕೆ ಕಟ್ಟಿದಾಗ ಅಲ್ಲಿದ್ದ ಮುನಿಗಳ ಮಕ್ಕಳೆಲ್ಲರೂ ಎದರಿ ಬೇಡ ಬೇಡ ಅರಸುಗಳ ವಾಚಿಯಂ ಬಿಡು ನಮ್ಮನ್ನು ಅವರು ಬಡಿಯುತ್ತಾರೆ ಎಂದು ಎದರಿದಾಗ ಲವನು ನಗುತ್ತ ಬ್ರಾಹ್ಮಣರ ಮಕ್ಕಳು ಎದರಿದರೆ ಜಾನಕಿಯ ಮಗನಿದಕ್ಕೆ ಬೆದರುವನೇ ಹೋಗಿ ನೀವು ಎಂದು ಶೌರ್ಯದಿಂದ ಬಿಲ್ಲಿನ ಹಗ್ಗವನ್ನು ಕಟ್ಟಿ ಅದನ್ನು ಸವರಿ ಜೇಗೈದು ನಿಂದಿದ್ದನು.